ನೀವು ನೋಡ್ತಾ ಇದ್ದೀರಾ ಟೇಕ್ ಮಹದೇವ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಾನು ಇವತ್ತು ಇಂಡಕ್ಷನ್ ಸ್ಟೌವ್, ಪಿಜನ್ ಸ್ಟೌವ್ ಕ್ರಾಫ್ಟ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವ ಪಿಜನ್ ಬ್ರ್ಯಾಂಡ್ ಹೊಂದಿರುವ ಒಂದು ಇಂಡಕ್ಷನ್ ಸ್ಟೌವ್ ಬಗ್ಗೆ, ಗ್ಯಾಸ್ಗಿಂತ ಕಮ್ಮಿ ಸೇವಿಂಗ್ ಮಾಡ್ತದೆ ಇಲ್ಲ ಗ್ಯಾಸ್ಗಿಂತ ಜಾಸ್ತಿ ಸೇವಿಂಗ್ ಮಾಡ್ತದೆ, ಇದು ಎಷ್ಟು ಯೂಸ್ಫುಲ್ಲು, ಇದೆಷ್ಟು ಅನ್ಯೂಸ್ಫುಲ್ಲು, ಇದ್ರ ಬಗ್ಗೆ ನಾವು ಮನಿ ಜಾಸ್ತಿ ಸೇವ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವಾಗ ಅನ್ಬಾಕ್ಸಿಂಗ್ ಮೂಲಕ ನಿಮ್ಮ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ನನ್ನ ಚಂದಾದಾರರಾಗಿ. ಇದೆ ಇಂಡಕ್ಷನ್ ಸ್ಟೌವು, ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಇದು ಯಾವ ರೀತಿ ಇದೆ, ಹೇಗಿದೆ, ಇದರ ಬೆಲೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಖಾಲಿ ಬಾಕ್ಸು ನೋಡಿ, ಪಿಜನ್ ಫೇವ್ರೆಟ್ ಇಂಡಕ್ಷನ್ ಕುಕ್ ಟಾಪ್. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಸ್ಟೌವ್ ಕ್ರಾಫ್ಟ್. ಇದ್ರ ಡೀಟೇಲ್ಸ್ ನೋಡೋಣ ಬನ್ನಿ. ಕಾಂಟ್ಯಾಕ್ಟ್ ಇಂಡಕ್ಷನ್ ಕುಕ್ ಟಾಪ್ ಮಾಡಲ್ ಫೇವ್ರೇಟ್ ಕ್ವಾಂಟಿಟಿ 1 ನಂಬರ್. ಇದರದ್ದು ಎಮ್ ಆರ್ ಪಿ ಇನ್ಕ್ಲೂಡ್ ಆಫ್ ಆಲ್ ಟ್ಯಾಕ್ಸಸ್ ಸೇರಿಸಿ 3,195 ರೂಪಾಯಿ. ಇದು ಫ್ಲಿಪ್ಕಾರ್ಟಲ್ಲಿ 1,500 ನಾನು ಪರ್ಚೇಸ್ ಮಾಡಿದ್ದು. ವೋಲ್ಟೇಜ್ ಬಂದು 220x240 ವೋಲ್ಟೇಜ್, 50 ಬಾರ್ 60 ಹರ್ಟ್ಸ್ ಎ ಸಿ ಕರೆಂಟಿಂದ ಯೂಸ್ ಮಾಡುವಂಥದ್ದು. ಇದರ ವ್ಯಾಟೇಜ್ ಎಷ್ಟಂದರೆ 1800 ವ್ಯಾಟೇಜ್ ಇದು. ಇದು ಮಂತ್ ಮತ್ತು ಇಯರ್ ಆಫ್ ಮ್ಯಾನುಫ್ಯಾಕ್ಚರ್, ಯಾವ ವರ್ಷದಲ್ಲಿ ಯಾವ ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಂದರೆ ಅಕ್ಟೋಬರ್ 2019 ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದು ಮ್ಯಾನುಫ್ಯಾಕ್ಚರೆಡ್ ಮಾರ್ಕೆಟೆಡ್ ಬೈ ಕಸ್ಟಮರ್ ಕೇರ್ ಅಡ್ರಾಸ್ ಸ್ಟೌವ್ ಕ್ರಾಫ್ಟ್ ಲಿಮಿಟೆಡ್. ಸ್ಟೌವ್ ಕ್ರಾಫ್ಟಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು. ನೋಡಿ ಸ್ಟೌವ್ ಕ್ರಾಫ್ಟ್ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಮೊದಲೇ ಅನ್ಬೋಸಿಂಗ್ ಮಾಡಿದ್ದೀನಿ, ಈಗ ನಿಮ್ಮ ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೆ ಈ ರೀತಿ ಇದೆ ನೋಡಿ, ತೆಗಿತಾ ಇದ್ದೀನಿ ನೋಡಿ. ಇದೆ ನೋಡಿ, ಇದು ಸೆರಾಮಿಕ್ ಮ್ಯಾಲೆ ನೀಡಿದಾರಲ್ಲ, ಇದು ಸೆರಾಮಿಕ್ಕು ಪಿಜನ್ ಬ್ರ್ಯಾಂಡ್ ಇದೆ ನೋಡಿ. ಇದು ವೋಲ್ಟೇಜ್ ಕಮ್ಮಿ ಮಾಡ್ಕೊಳ್ಳೋದು, ಇದು ವೋಲ್ಟೇಜ್ ಜಾಸ್ತಿ ಮಾಡೋದು. ಇದರಲ್ಲಿ ಆಟೋ ಬೇಕಾದರೆ ಇಟ್ಕೋಬೋದು. ಇದು ಪ್ರೆಷರ್ ಕುಕ್ಕರ್ಗೆ, ಇದು ಕ್ಯೂರಿಗೆ, ಇದು ಈಟ್ ಮಿಲ್ಕ್ ಹಾಲನ್ನ ಕಾಯಿಸೋಕ್ಕೆ ಇಟ್ಕೋಬೋದು, ಮತ್ತು ದೋಸೆ ಚಪಾತಿ ಮಾಡೋಕ್ಕೆ ಈ ಒಂದು ನಾನು ಲೈಟ್ನ ಆಟೋಮೆಟಿಕ್ ಇಟ್ಟು ಯೂಸ್ ಮಾಡ್ಬೋದು. ಡೀಪ್ ಫ್ರೈ ಫ್ರೈಗೆ ಮಾಡಬೇಕು, ಚಿಕನ್ ಗಿಕನ್ ಮಟನ್ ಫ್ರೈ ಮಾಡಬೇಕಂದ್ರೆ ಇದರಲ್ಲಿ ಮಾಡ್ಬೋದು. ಇಡ್ಲಿ ಮಾಡಬೇಕಂದ್ರೆ ಇದರಲ್ಲಿ ಆನ್ ಮಾಡ್ಕೊಂಡು ಇದರ ಆನ್ ಮಾಡ್ಬೋದು. ಇದು ಫಂಕ್ಷನ್ ಬಟನ್ನು, ಇದು ಒತ್ತಿದಾಗ ಒಂದೊಂದೇ ಬದಲಾಯ್ತಾ ಹೋಗ್ತದೆ, ಯಾವ್ಯಾವ ಮಾಡಬೇಕು ಯಾವ್ಯಾವ ವೋಲ್ಟೇಜ್ ಇಟ್ಕೋಬೇಕು ಅಂತ ಇದರಲ್ಲಿ ಆಟೋಮೆಟಿಕ್ ಇದೆ. ಮತ್ತು ಇದರಲ್ಲಿ ಟೈಮರ್ ಕೂಡ ಇದೆ, ನಾವು ಎಷ್ಟು ಹೊತ್ತು ಇದು ಬೇಯಬೇಕು ಅಂತ ಟೈಮರ್ ಇಟ್ಟು ನಾವು ನಮ್ಮ ಪಾಡಿಗೆ ನಾವು ಟಿ ವಿ ಗಿವಿ ಆ ಥರ ಬೇರೆ ಒಂದು ಕೆಲಸದಲ್ಲಿ ತೊಡಗ್ಬೋದು. ಆಗ ಆಟೋಮೆಟಿಕ್ ಆದಷ್ಟು ಕದೆ ಎಷ್ಟು ಟೈಮ್ ಇಟ್ಟಿದ್ದೀವೋ ಆ ಟೈಮ್ಗೆ ಅದು ಮುಗೀತದೆ. ಇದು ಡಿಸ್ಪ್ಲೇ, ಇದು ಮಾಮೂಲಿ ನಂಬರ್ ಡಿಸ್ಪ್ಲೇ, ಎಷ್ಟು ವೋಲ್ಟೇಜಲ್ಲಿ ಈಗ ಓಡ್ತಾ ಇದೆ ಅನ್ನೋದನ್ನ ತೋರ್ಸೋಕ್ಕೆ ಇದು ನಂಬರ್ ಡಿಸ್ಪ್ಲೇ ಇದೆ. ಇದು ಆನ್ ಆಫ್ ಬಟನ್ ಇದು. ಮತ್ತು ಹಿಂದೆ ನೋಡೋದಾದರೆ ಒಳಗಡೆ ಹೀಟ್ ಕೂಲ್ ಮಾಡೋಕ್ಕೆ ಒಂದು ಪ್ಯಾನ್ ಕೂಡ ನೀಡಿದ್ದಾರೆ. ಕಂಪ್ಯೂಟರ್ ಸಿ ಪಿ ಯು ಅಲ್ಲಿ ನೀಡಿದ ಹಾಗೆ ಒಂದು ಇದರಲ್ಲಿ ಪ್ಯಾನ್ ಕೂಡ ನೀಡಿದ್ದಾರೆ. ಮತ್ತು ಇದರದ್ದು ಫುಲ್ಲು ಡೀಟೇಲ್ಸ್, ಎಷ್ಟು ವ್ಯಾಟ್ ಇದೆ, ಏನಿದೆ, ಇಂಡಕ್ಷನ್ ಟಾಪ್ ಟಾಪ್ ಯಾವ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದು ಇದರಲ್ಲೂ ಕೂಡ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮತ್ತು ಇದು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ಕೊಂದು ಇಲ್ಲಿ ಒಂದು ಸ್ಟಿಕ್ಕರ್ ಅಂಟಿಸಿ ಅದರ ಫುಲ್ ಡೀಟೇಲ್ಸ್ ಇದರಲ್ಲಿ ನೀಡಿದ್ದಾರೆ. ಇದು ಇದನ್ನು ನೇರವಾಗಿ ಸ್ವಿಚ್ ಬೋರ್ಡ್ಗೆ ಹಾಕಿ ಇದನ್ನ ಯೂಸ್ ಮಾಡುವಂಥದ್ದು ನೋಡಿ. 3 ಪಿನ್ ಇದೆ, ಇದು ಒಂದು 1/2 ಮೀಟ್ರ್ ಇದೆ ಇದು ವೈರು. ಇದು ಗ್ಯಾಸ್ಗಿಂತ ಗ್ಯಾಸು 70% ಮನಿ ಖರ್ಚಾದರೆ ಇದಕ್ಕೆ ಬೇರೆ 20% ಅಷ್ಟೇ ಮನಿ ಖರ್ಚಾಗೋದು. ಗ್ಯಾಸ್ಗಿಂತ ಬ್ಯಾಚುಲರ್ಸ್ಗೆ ಅವ್ರಿಗೆ ಇವರಿಗೆ ಸೌದೆ ಗ್ಯಾಸ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ಕರೆಂಟ್ನಿಂದ ಇದನ್ನ ಉಪಯೋಗಿಸಿ
ನಾವು ಅಡುಗೆಗಳನ್ನ ಮಾಡ್ಕೋಬೋದು. ಅಡುಗೆ ಹಾಲು ಟೀ ಮೊಟ್ಟೆ ಪ್ರತಿಯೊಂದನ್ನು ಇದರಲ್ಲಿ ಬೇಯಿಸ್ಕೋಬೋದು. ಪ್ರೆಷರ್ ಕುಕ್ಕರು, ರೈಸು, ಸಾಂಬಾರು ಪ್ರತಿಯೊಂದನ್ನು ಗ್ಯಾಸ್ನಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತೀವಿ. ಗ್ಯಾಸ್ಗಿಂತ ಕಡಿಮೆ ಬೆಲೆಯಲ್ಲಿ ಇಂಡಕ್ಷನ್ ಸ್ಟವ್ನ ಉಪಯೋಗಿಸಿ. ಇದರ ರೇಟ್ ಬಂದು 1499 ಅಂದರೆ 1500 ರೂಪಾಯಿ. ಇದು ಫ್ಲಿಪ್ಕಾರ್ಟಲ್ಲಿ ಸಿಗ್ತದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ನಿಮಗೂ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಟೆಕ್ನಾಲಜಿ ವೀಡಿಯೋಗಳಿಗಾಗಿ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋಗಳನ್ನು ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಚಾನೆಲ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.